ಬಿಕಾಸ್ ಆಫ್ ದಿಸ್ ಬಟ್ ಐ ವಿಲ್ ಮೇಕ್ ಶೋರ್ ದಟ್ ಯು ನೋ ನೀವೇನು ಕೇಳ್ತಾ ಇದೀರಾ ಟೆಕ್ನಿಕಲ್ ಆಗಿ ನಾನು ಸಿಂಪಲ್ ಭಾಷೆಯಲ್ಲಿ ನಾನು ಹೇಳ್ತೀನಿ ಸೊ ಸೊ ಐಸ್ಟ್ ಇನ್ನೂ ಒಂದು ಎರಡು ನಿಮಿಷ ಇದೆ ಸೊ ಐಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಕರೆಕ್ಟಾಗಿ ಟೆನ್ ಕರೆಕ್ಟ್ ಆಗಿ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಸ್ವಲ್ಪ ಇವಾಗ ನಾನು ಏನು ಮಾತಾಡ್ತೀನಿ ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ಆಗಿರ್ಬೋದು ಸ್ವಲ್ಪ ಬೋರಿಂಗ್ ಅನ್ನಿಸ್ಬೋದು ಬಟ್ ನಾನು ಇವಾಗ ಏನು ಮಾಡ್ತಿದ್ದೀನಿ ಇಟ್ ಹ್ಯಾಸ್ ಪ್ರಾಪರ್ ರೀಸನ್ಸ್ ತುಂಬ ರೀಸನ್ಸ್ ಇದೆ ನಾನು ಯಾಕೆ ಇದನ್ನ ಮಾ ಮಾಡ್ತಿದ್ದೀನಿ ಅಂತ ಸೊ ನಾನು ಅದನ್ನು ಮಾತಾಡ್ತಾ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ನಾನು ಯಾಕೆ ಇದನ್ನು ಪರ್ಟಿಕ್ಯುಲರಾಗಿ ನಾನು ಹೇಳಿದೆ ಇದನ್ನು ಪರ್ಟಿಕ್ಯುಲರಾಗಿ ಯಾಕೆ ತೊಗೊಂಡೆ ಅಂತ ನಾನು ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಐ ನಂಗೆ ಅರ್ಥ ಆಗುತ್ತೆ ಸ್ವಲ್ಪ ಎಲ್ಲರಿಗೂ ಟೆಕ್ನಿಕಲ್ ಆಗಿ ಅಷ್ಟು ಅರ್ಥ ಆಗೋಲ್ಲ ಅಂತ ಬಟ್ ರೀಸನ್ಸ್ ನನಗೆ ಆದಷ್ಟು ನಾನು ಟೆಕ್ನಿಕಲಾಗಿ ಅರ್ಥ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಓಕೆ ಸ್ಟಾರ್ಟ್ ಮಾಡೋಣ ಸೊ ತುಂಬ ಮೆ ಮೆಸೇಜಸ್ ಬಂತು ತುಂಬ ಅಂದರೆ ತುಂಬ ಬಂತು ಆ್ಯಂಡ್ ಅದರೊಳಗೆ ಕಾಮನ್ ಕ್ವೆಶನ್ಸ್ ಬಂದಿದ್ದು ಮೂರು ಒಂದು ಬಂದು ಸರ್ ನಿಜವಾಗ್ಲೂ ರಿಸರ್ಚ್ ನಡೆದಿದೆಯಾ ಸೆಕೆಂಡ್ ಒನ್ ಸರ್ ಮೇಲ್ ಬಂತ ಥರ್ಡ್ ಒನ್ ಸರ್ ರಿಸರ್ಚ್ ಅರ್ ಒಬ್ಬ ರಿಸರ್ಚರ್ ಈವಾಗ ಅವರು ನಿಜವಾಗ್ಲೂ ಏನಾದರೂ ಮಾಡಿದ್ರು ಅದು ಕನ್ಸಿಡರ್ ಆಗುತ್ತಾ ನಾವು ಹೇಗೆ ನಂಬೋದು ಅಂತ ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಸ್ ರಿಸರ್ಚ್ ನಡೆದಿದ್ಯಾ ನಾನು ಕೇಳಿದ್ರೆ ಮೈ ಆನ್ಸರ್ ಇಸ್ ನೋ ಫ್ಲ್ಯಾಟ್ ನೋ ಯಾವುದೇ ತರಹದ ವ್ಯಾಲಿಡೇಟೆಡ್ ರಿಸರ್ಚ್ ನಡೆದಿಲ್ಲ ಸರ್ ನೀವು ಹೇಗೆ ಹೇಳ್ತೀರಾ ನೀನು ಹೇಗೆ ಹೇಳ್ತೀಯ ಗುರು ರಿಸರ್ಚ್ ನಡೆದಿಲ್ಲ ಅಂತ ಅಲ್ಲಿ ಭಾಷಣ ಇದೆ ಒಂದು ಸೂಪರ್ಸೋನಿಕ್ ಸ್ಪೀಡಲ್ಲಿ ಹೋಗ್ ಹೋಗ್ತಿರೋ ಹೆಕ್ಟಾಕಾಪ್ಟರ್ ಆಕ್ಟಾಕಾಪ್ಟರ್ ಅಂದರೆ ಎಂಟು ಭುಜಗಳಿರುವ ಒಂದು ಡ್ರೋನ್ ಅಷ್ಟೆ ಆಕ್ಟಾಕಾಪ್ಟರ್ ಅಂದರೆ ಅದೇ ಥರ ಕ್ವಾಡ್ ಅಂದರೆ ನಾಲ್ಕು ಹೆಕ್ಸಗನ್ ಹೆಕ್ಸಕಾಪ್ಟರ್ ಅಂದರೆ ಆರು ಭುಜಗಳಿರುವ ಯಂತ್ರ ಅಷ್ಟೇ ಡಿಫ್ರೆನ್ಸು ಸೊ ಸೋನಿಕ್ ಸ್ಪೀಡಲ್ಲಿ ಅದು ಹೋಗ್ತಿದ್ಯಾಂತಲ್ಲ ಅದು ಯಾರು ಮಾಡಿಲ್ವಂತಲ್ಲ ಅದಕ್ಕೆ ಒಂದು ಪೇಟೆಂಟು ಇದು ಬರ್ಬೋದಲ್ಲ ಯಾಕೆ ಇಲ್ಲ ಅಂತ ಹೇಳ್ತಿದ್ಯಾ ಅದು ರಿಸರ್ಚ್ ಅಲ್ವಾ ಯಾಕದು ರಿಸರ್ಚ್ ಅಲ್ಲ ಅಂತ ಹೇಳ್ತಿದ್ಯಾ ಅಂದರೆ ನಾನು ನಂದು ಬ ಸ್ಪೆಷಲೈಸೇಷನ್ ಬಂದುಬಿಟ್ಟು ಹೈ ಸ್ಪೀಡ್ ಫೆನೋಮಿನಾ ಹಂಗಂದರೆ ಇವಾಗ ನಾವು ಸ್ಪೀಡ್ ಬಗ್ಗೆ ಮಾತಾಡಿದ್ರೆ ನಾಲ್ಕು ರೆಜೀಮ್ಸ್ ಬರುತ್ತೆ ನಾಲ್ಕು ಲೆವೆಲ್ಗಳು ಒಂದು ಸಬ್ಝಾನಿಕ್ ಅಂತ ಬರುತ್ತೆ ಒಂದು ಟ್ರಾನ್ಸಾನಿಕ್ ಅಂತ ಬರುತ್ತೆ ಒಂದು ಸೂಪರ್ಸಾನಿಕ್ ಅಂತ ಬರುತ್ತೆ ಒಂದು ಹೈಪರ್ಸೋನಿಕ್ ಅಂತ ಬರುತ್ತೆ ಸೊ ಇವಾಗ ನಾವು ಸಬ್ಝಾನಿಕ್ ಸಾರಿ ಸೂಪರ್ಸಾನಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಆದ ಒಂದು ಡಿಸೈನ್ ಮಾಡುವ ಪದ್ಧತಿಗಳು ಇರುತ್ತೆ ಇವಾಗ ನಾನು ಸೂಪರ್ ಸೂಪರ್ಸಾನಿಕ್ ಸ್ಪೀಡಲ್ಲಿ ಹಾರುವ ಯಂತ್ರವನ್ನು ನಾನು ಡಿಸೈನ್ ಮಾಡಬೇಕು ಅಂದರೆ ನಾನು ಫಸ್ಟು ಡಿಸೈನ್ ಮಾರ್ಕ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ ಮಾರ್ಕ್ ಟೂ ಇಂದ ಮೇಲ್ ಹೋಗುವ ಎಲ್ಲ ಯಂತ್ರಗಳಿಗೆ ನಾವು ಹೈಪರ್ಸಾನಿಕ್ ವೆಹಿಕಲ್ ಸಾರಿ ಸೂಪರ್ಸಾನಿಕ್ ವೆಹಿಕಲ್ಸ್ ಅಂತ ಕರಿತೀವಿ ಸೊ ಮಾರ್ಕ್ ನಂಬರ್ ಒನ್ ಕನ್ಸಿಡರ್ ಮಾಡ್ತೀನಿ ಸೆಕೆಂಡ್ ಬರೋದು ನಂದು ವಿಸ್ಕಾಸಿಟಿ ಕನ್ಸಿಡರ್ ಮಾಡ್ತೀನಿ ಟೆಂಪರೇಚರ್ ಕನ್ಸಿಡರ್ ಮಾಡ್ತೀನಿ ಪ್ರೆಷರ್ ಕನ್ಸಿಡರ್ ಮಾಡ್ತೀನಿ ಸೊ ಈ ವೇರಿಯಬಲ್ಸ್ನ ನಾನು ಏನು ಮಾಡ್ತೀನಿ ಅಂದರೆ ಈಕ್ವೇಶನ್ಸ್ ಬರುತ್ತೆ ಗವರ್ನಿಂಗ್ ಈಕ್ವೇಶನ್ಸ್ ಅಂತ ನಾವು ಕರಿತೀವಿ ಈ ಈಕ್ವೇಶನ್ಸಲ್ಲಿ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ತೀವಿ ಹಾಗಾದರೆ ಈ ರೀ ನಮಗೆ ಸಿಕ್ಕಿರೋ ವ್ಯಾಲ್ಯೂಸನ್ನ ಅದಕ್ಕೆ ರೀಪ್ಲೇಸ್ ಮಾಡ್ತೀವಿ ಅಷ್ಟೆ ಸೊ ಅದರಿಂದ ನಮಗೆ ಒಂದು ಶೇಪ್ ಬರುತ್ತೆ ಸೂಪರ್ ಸೋನಿಕ್ ಬಾಡಿ ಬರುತ್ತೆ ಓಕೆ ಅದನ್ನು ನಾವು ಸೂಪರ್ ಸೋನಿಕ್ ಬಾಡಿ ಅಥವಾ ಅದನ್ನು ನಾವು ಕ್ಯಾಡ್ ಮಾಡಲ್ ಮಾಡಿಬಿಟ್ಟು ನಾವು ಅನಾಲಿಸಿಸ್ ಮಾಡ್ತೀವಿ ಸೊ ಡ್ರೋನ್ ಯಾಕೆ ಆಗಲ್ಲ ಡ್ರೋನ್ ಯಾಕೆ ಸೂಪರ್ಸೋನಿಕ್ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ನೀವು ಯಾವುದೇ ಒಂದು ಸೂಪರ್ ಸೋನಿಕ್ ಬಾಡಿ ಎಕ್ಸ್ಟ್ರೂಡ್ ಮಾಡಿದ್ರು ಸೊ ಪ್ಲೀಸ್ ಒನ್ ರಿಕ್ವೆಸ್ಟ್ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ವೀಡಿಯೋ ಕಾಲ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಇಂಟ್ರಪ್ಟ್ ಆಗುತ್ತೆ ನನಗೆ ಸೊ ನನ್ನ ಆಗಲೇ ಹೇಳ್ದಂಗೆ ಒಂದು ಹೈಪ್ ಒಂದು ಸೂಪರ್ ಸೋನಿಕ್ ಬಾಡಿ ಅಂತ ನಾವು ಇದು ಮಾಡಬೇಕು ಅಂತ ಹೇಳಿ ಈ ಡ್ರೋನ್ ಯಾಕೆ ಒಂದು ಸೂಪರ್ ಸೋನಿಕ್ ಬಾಡಿ ಆಗಲ್ಲ ಅಂತ ಹೇಳಿದ್ರೆ ನಾವು ಒಂದು ಸೂಪರ್ ಸೋನಿಕ್ ಬಾಡಿ ಸೂಪರ್ ಸೋನಿಕ್ ಸ್ಪೀಡಲ್ಲಿ ಹೋದರೆ ಆ ಸೂಪರ್ ಸೋನಿಕ್ ಬಾಡಿ ಮೇಲೆ ಶಾಕ್ ವೇವ್ಸ್ ಅಂತ ಬೀಳುತ್ತೆ ಆ ಶಾಕ್ ವೇವ್ಸ್ ಅಂತ ಬಿದ್ದಾಗ ಸೂಪರ್ಸಾನಿಕ್ ಸ್ಪೀಡಲ್ಲಿ ಬೌಂಡ್ರಿ ಲೇಯರ್ ಅಂತ ಒಂದಿರುತ್ತೆ ಬೌಂಡ್ರಿ ಲೇಯರ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ನೀವೊಂದು ಗ್ಲಾಸ್ ತಗೊಂಡು ಒಂದು ನಲ್ಲಿ ಕೆಳಗೆ ಇಟ್ಟರೆ ಆ ಗ್ಲಾಸ್ ಮೇಲೆ ಒಂದು ತಿನ್ ಲೇಯರ್ ನೀರು ಓಡುತ್ತೆ ಅದಕ್ಕೆ ನಾವು ಬೌಂಡ್ರಿ ಲೇಯರ್ ಅಂತ ಹೇಳ್ತೀವಿ ಆ ಬೌಂಡ್ರಿ ಲೇಯರು ಸೂಪರ್ಸಾನಿಕ್ ಸ್ಪೀಡ್ಸಲ್ಲಿ ತುಂಬ ಚಿಕ್ಕದಿರುತ್ತೆ ಅದ್ರ ಮೇಲೆ ಶಾಕ್ಸ್ ಬಿದ್ದಾಗ ಅಲ್ಲಿ ಗ್ಯಾಪ್ ಬರುತ್ತೆ ಆ ಗ್ಯಾಪಿಂದ ನಾವು ಸ್ಟ್ಯಾಗ್ನೇಷನ್ ಪಾಯಿಂಟ್ ಸ್ಟ್ಯಾಗ್ನೇಷನ್ ಪ್ರೆಷರ್ ಅಲ್ಲ ಫಾರ್ಮ್ ಆಗುತ್ತೆ ಸೊ ಈ ಥರದ್ದು ತುಂಬ ಸಿವಿಯರ್ ಫೆನಾಮಿನನ್ಸ್ ಇವಲ್ಲ ಇದರಿಂದ ಎರಡು ಅನಮಿಕಲ್ ಹೀಟಿಂಗ್ ಆಗುತ್ತೆ ಸೊ ಈ ಥರದನ್ನ ಒಂದು ಬಾಡಿ ವಿಚ್ ಇಸ್ ನಾಟ್ ಸ್ಟ್ರೀಮ್ ಲೈಂಡ್ ಇನ್ ಶೇಪ್ ಸ್ಟ್ರೀಮ್ ಲೈಂಡ್ ಇನ್ ಶೇಪ್ ಅಂತ ಹೇಳಿದ್ರೆ ಇವಾಗ ನಾವು ಒಂದು ಹದ್ದು ನೋಡ್ಬೋದು ಒಂದು ಹದ್ದು ನೋಡಿದ್ರೆ ಅದ್ರ ಶೇಪು ಸ್ಟ್ರೀಮ್ ಆಗಿರುತ್ತೆ ಹಂಗಾದರೆ ಅದು ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡಂಗೆ ಇರುತ್ತೆ ಅದ್ರ ಬಾಡಿ ಸ್ಟ್ರಕ್ಚರು ಸಿಮಿಲರ್ಲಿ ಒಂದು ಸೂಪರ್ಸಾನಿಕ್ ಬಾಡಿ ಎಲ್ಲ ಅದರಿಂದ ಆ ಈಕ್ವೇಷನಿಂದ ಬರುವಂಥ ಎಲ್ಲ ಬಾಡೀಸೂ ಅದೇ ಥರ ಆಗಿ ಇರಬೇಕು ನಾವು ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಇಡ್ಲಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಪುಳಿಯೋಗರೆ ಮಾಡೋದಕ್ಕೆ ಆಗಲ್ಲ ಇಡ್ಲಿ ಹಿಟ್ ಇರೋದು ಇಡ್ಲಿ ಮಾಡೋದಕ್ಕೆ ಸೊ ಅದು ಇದಕ್ಕೆ ಮ್ಯಾಚ್ ಇಲ್ಲ ಸೊ ಸೂಪರ್ಸಾನಿಕ್ ಸ್ಪೀಡಲ್ಲಿ ಡ್ರೋನ್ ಹೋಗುತ್ತಾ ಇದು ಚಾನ್ಸೇ ಇಲ್ಲ ಸೂಪರ್ ಸೂಪರ್ಸಾನಿಕಲ್ಲಿ ಡ್ರೋ ಈ ಥರ ಡ್ರೋನ್ ಹೋಗೋದಕ್ಕೆ ಚಾನ್ಸೇ ಇಲ್ಲ ನಾವು ಈ ಡ್ರೋನ್ಸ್ ಡ್ರೋನ್ಸೆಲ್ಲ ಸಬ್ಸೋನಿಕ್ ಸ್ಪೀಡ್ಸಲ್ಲಿ ಬರುತ್ತೆ ಸಬ್ಸಾನಿಕ್ ಸ್ಪೀಡ್ಸಲ್ಲಿ ನಾವು ಜಾಸ್ತಿ ಕನ್ಸಿಡರ್ ಮಾಡೋದು ಲ್ಯಾಮಿನಾರ್ ಫ್ಲೋ ಮತ್ತು ಟರ್ಬಿಲೆಂಟ್ ಫ್ಲೋ ಅಂತ ಇರುತ್ತೆ ಆ್ಯಂಡ್ ಟ್ರಾನ್ಸಿಷನ್ ಅಂತ ಇದು ಮಾಡ್ತೀವಿ ನಾವು ಟ್ರಾನ್ಸಿಷನ್ ಫ್ರಮ್ ಲ್ಯಾಮಿನಾರ್ ಟು ಟರ್ಬಿಲೆಂಟ್ ಫ್ಲೋ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ ದಟ್ ಈಸ್ ಅ ಪ್ರಿಡಾಮಿನೆಂಟ್ ಫ್ಲೂಡೈನಮಿಕ್ ಪ್ಯಾರಾಮೀಟರ್ ನಾವು ಅದ್ರ ಬಗ್ಗೆ ಓದೋದು ಸೂಪರ್ಸೋನಿಕ್ ಸ್ಪೀಡ್ಸಲ್ಲಿ ಸೊ ನೆಕ್ಸ್ಟ್ ಕ್ವೆಶನ್ ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಬಂತು ಸೂಪರ್ಸೋನಿಕ್ ಸ್ಪೀಡ್ಸಲ್ಲಿ ಆ ಡ್ರೋನು ಹೋಗೋಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟ್ ಕ್ವೆಶನ್ ಇಸ್ ಸರ್ ಹಾಗಾದರೆ ಇದ್ರ ಬಗ್ಗೆ ರಿಸರ್ಚೇ ನಡೆದಿಲ್ವಾ ಏನೂ ಏನೂ ಮಾಡಿಲ್ವಾ ಇದ್ರ ಬಗ್ಗೆ ನನ್ನ ಆನ್ಸರ್ ತಿರ್ಗಾ ನೋ ಝೀರೋ ರಿಸರ್ಚ್ ಅದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ರಿಸರ್ಚ್ ಮಾಡಿ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಲಿಟ್ರೇಚರ್ ರಿವ್ಯೂ ಅಂತ ಹೇಳ್ತೀವಿ ಲಿಟ್ರೇಚರ್ ರಿವ್ಯೂ ಅಂದರೆ ನಾನು ಇವಾಗ ಒಂದು ರಿಸರ್ಚ್ ಬಗ್ಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಸುಮ್ಮನೆ ಗೂಗಲಲ್ಲಿ ಹೋಗ್ಬಿಟ್ಟು ಇವಾಗ ನಂದು ರಿಸರ್ಚ್ ಟಾಪಿಕ್ ಬಂದುಬಿಟ್ಟು ಸ್ಪೇಸ್ ರೈಡರ್ ಅಥವಾ ವೇವ್ ರೈಡರ್ ಅಂತ ಹೇಳ್ತೀನಿ ನಾನು ಅದನ್ನು ಗೂಗಲಲ್ಲಿ ಹೋಗಿ ವೇವ್ ರೈಡರ್ ಅಂತ ಇದು ಮಾಡಿದ್ರೆ ನನಗೆ ವೇವ್ ರೈಡರ್ ಪೇಪರ್ ಅಂತ ಕೊಟ್ಟರೆ ಲಕ್ಷ ಬರುತ್ತೆ ನಾನು ಎಲ್ಲ ಓದೋದಕ್ಕಾಗಲ್ಲ ಅಂದರೆ ಅಷ್ಟೊಂದು ಟೈಮ್ ಇರಲ್ಲ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಮನುಷ್ಯನಿಗೆ ಆ ಥರ ಮಾಡೋದಕ್ಕೆ ಆಗೋಲ್ಲ ಸೊ ನಾನೇನು ಮಾಡ್ತೀನಿ ಫಿಲ್ಟರ್ಸ್ ಕೊಡ್ತೀನಿ ಯಾವ ಥರ ಅಂತ ಹೇಳಿದ್ರೆ ಸ್ಪೇಸ್ ರೈಡರ್ ಅಂತ ಗೂಗಲ್ ಮಾಡಲ್ಲ ನಾನು ಹೈಪರ್ಸೋನಿಕ್ ಸ್ಪೇಸ್ ರೈಡರ್ ಅಂತ ಬ ಮಾಡ್ತೀನಿ ಹೈಪರ್ಸೋನಿಕ್ ಅನ್ನೋ ವರ್ಡ್ ಬರುತ್ತೆ ಸೊ ಫಿಲ್ಟರ್ ಆಗುತ್ತೆ ಅದು ಸಿಮಿಲರ್ಲಿ ನೆಕ್ಸ್ಟ್ ಫಿಲ್ಟರ್ ಕೊಡ್ತೀನಿ ಬ್ಲಂಟೆಡ್ ಹೈಪರ್ಸೋನಿಕ್ ವೇವ್ ರೈಡರ್ ಅಂತ ಸೊ ಬ್ಲಂಟ್ ಬಂತು ಇನ್ನು ಫಿಲ್ಟರ್ ಆಗುತ್ತೆ ಅದಾದ ಮೇಲೆ ನ ಸ್ಪೆಸಿಫೈ ಮಾಡ್ತೀನಿ ಟೆನ್ ಪರ್ಸೆಂಟ್ ಬ್ಲಂಟೆಡ್ ಟೂ ಸೆಂಟಿಮೀಟರ್ ಬ್ಲಂಟೆಡ್ ಅಂತ ಸ್ಪೆಸಿಫೈ ಮಾಡ್ತೀನಿ ಅವಾಗ ಎಲ್ಲ ಫಿಲ್ಟರ್ ಆಗಿ ನನಗೆ ಉಳ್ದಿರೋದೆ ಹತ್ತು ಪೇಪರ್ ಮ್ಯಾಕ್ಸಿಮಮ್ ಉಳ್ದಿರುತ್ತೆ ಸೊ ಆ ಹತ್ತು ಪೇಪರಲ್ಲಿ ನಾನು ನನಗೆ ಫ್ರೀ ಆ್ಯಕ್ಸಸ್ ಇವಾಗ ಸಪೋಸ್ ನಾನು ಒಬ್ಬ ಪ್ರೈವೇಟ್ ರಿಸರ್ಚರ್ ನನ್ನ ಹತ್ರ ಯೂನಿವರ್ಸಿಟಿದು ಎಲ್ಲ ಇರಲ್ಲ ಸೊ ಒಬ್ಬ ಫ್ರೀ ರಿಸರ್ಚರ್ ಆದರೆ ನನಗೆ ಫ್ರೀ ಆ್ಯಕ್ಸಲ್ಲಿ ಸಿಗೋದು ಒಂದು ಎರಡೋ ಮೂರೋ ಪೇಪರ್ ಅದನ್ನು ನಾನು ಡೌನ್ಲೋಡ್ ಮಾಡ್ಕೋತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಯಾರ ಆಥರ್ ಇರ್ತಾರೆ ಅವ್ರ ಬಗ್ಗೆ ನೋಡ್ತೀನಿ ನನ್ನ ರಿಸರ್ಚು ಮತ್ತು ಅವರಿಗೆ ಸಂಬಂಧ ಇದೆಯಾ ಅಂತ ನಾನು ಅದನ್ನ ನೋಡಾದ ಮೇಲೆ ನಾನು ಏನು ಮಾಡ್ತೀನಿ ಅವ್ರದ್ದು ಸೈಟೇಷನ್ಸ್ ಇಟ್ಕೋತೀನಿ ಸೋ ದಟ್ ನನ್ನ ಮುಂದಿನ ಅವರು ಏನಾದರೂ ಇದು ಮಾಡಿದ್ರೆ ನನಗೆ ಗೊತ್ತಾಗಲಿ ಅಂತ ದಿಸ್ ಈಸ್ ದ ವೇ ಟು ಸ್ಟಾರ್ಟ್ ಅ ರಿಸರ್ಚ್ ಯಾರು ಯಾವ ಒಳ್ಳೆ ಸೈಂಟಿಸ್ಟೂ ಅದು ಯಾವುದೇ ಒಳ್ಳೆ ರಿಸರ್ಚರು ಕೂಡ ನಾಲ್ಕಕ್ಕಿಂತ ಜಾಸ್ತಿ ರಿಫ್ರೆನ್ಸ್ ಪೇಪರ್ ಇಟ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಎಲ್ಲ ರಿಸರ್ಚ್ ವಿಲ್ ಬಿ ಸ್ಪೆಸಿಫಿಕ್ ಒಂದು ಕಡೆಗೆ ಮಾತ್ರ ನಾವು ಸ್ಪೆಸಿಫಿಕ್ಕಾಗಿ ಓದೋದು ನಾವು ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಸೊ ಪರ್ಟಿಕ್ಯುಲರಾಗಿ ನಾವು ಸೆಲೆಕ್ಟ್ ಮಾಡಿರ್ತೀವಿ ನಾಲ್ಕು ರಿಸ ರೆಫ್ರೆನ್ಸ್ ಪೇಪರ್ ಅಂತ ಇಟ್ಕೊಂಡಿರ್ತೀವಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಒಂದು ಡ್ರೋನ್ ಮಗ ನೀನು ಹೆಂಗೆ ಒಂದು ಡ್ರೋನ್ ಮಾಡ್ತೀಯ ಅಂತ ಕೇಳಿದ್ರೆ ಡ್ರೋನ್ ಇಸ್ ಅ ಟೀಮ್ ಎಫರ್ಟ್ ಡ್ರೋನ್ನ ಒಂದು ಕಾಂಪ್ಲೆಕ್ಸ್ ಡ್ರೋನ್ ಒಂದು ಕಾಂಪ್ಲೆಕ್ಸ್ ಒಂದು ನಾರ್ಮಲ್ ಡ್ರೋನ ಇದು ಮಾಡಬೇಕಂದ್ರೆ ಇಟ್ ಇಸ್ ಅ ಟೀಮ್ ಎಫರ್ಟ್ ಒಂದು ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅದರೊಳಗೆ ಒಂದು ಡಿಸೈನ್ ಟೀಮ್ ಇರುತ್ತೆ ಒಂದು ಡಿಸೈನ್ ಟೀಮ್ ಇರುತ್ತೆ ಇನ್ನೊಂದು ಬಂದುಬಿಟ್ಟು ಯು ಹ್ಯಾವ್ ಕಂಟ್ರೋಲ್ ಆ್ಯಂಡ್ ಗೈಡೆನ್ಸ್ ಇದನ್ನ ಇಟ್ಕೊಳ್ಳಿ ಕಂಟ್ರೋಲ್ ಆ್ಯಂಡ್ ಗೈಡೆನ್ಸ್ ಡಿಸೈನ್ ಟೀಮ್ ಬಂದುಬಿಟ್ಟು ಯೂಶ್ವಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕ್ಯಾಡ್ ಮಾಡೆಲ್ ಇರುತ್ತಲ್ಲ ನಾನು ಹೇಳಿದ್ನಲ್ಲ ಮುಂಚೆ ಒಂದು ಈಕ್ವೇಶನ್ಗೆ ಹಾಕ್ಬಿಟ್ಟು ಅದರಿಂದ ಒಂದು ಶೇಪ್ ತೆಗಿತಾರೆ ಅಂತ ಆ ಮಾಡೆಲ್ನ ಅವರು ಕ್ಯಾಡಲ್ ಮಾಡಿಬಿಟ್ಟು ನೆಕ್ಸ್ಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಅದಕ್ಕೆ ನಾವು ಗ್ರಿಡ್ ಜನ್ರೇಷನ್ ಅಂತ ಹೇಳ್ತೀವಿ ಗ್ರಿಡ್ ಜನ್ರೇಷನ್ ಏನು ಅಂತ ಹೇಳಿದ್ರೆ ಆ ಇಡೀ ಬಾಡಿನ ಚಿಕ್ಕ ಚಿಕ್ಕ ಪಾರ್ಟ್ ಮಾಡಿಬಿಟ್ಟು ಅದಕ್ಕೆ ಕ್ಯಾಲ್ಕುಲೇಷನ್ ಈಸಿ ಆಗೋಗಿ ಗ್ರಿಡ್ ಜನ್ರೇಷನ್ ತುಂಬ ಕಷ್ಟ ಇವಾಗ ನಾನು ಮಾಡೋದು ಅದೇ ಗ್ರಿಡ್ ಜನ್ರೇಷನ್ ಇದು ಸಿ ಎಫ್ ಡಿಲ್ ಬರುತ್ತೆ ಗ್ರಿಡ್ ಜನ್ರೇಷನ್ ಯಾಕೆ ಕಷ್ಟ ಅಂತ ಹೇಳಿದ್ರೆ ಅದು ಗವರ್ನಿಂಗ್ ಈಕ್ವೇಷನ್ಸ್ ಅಂತೆಲ್ಲ ಇರುತ್ತೆ ಅದರ ಅನುಸಾರವಾಗಿ ನಾನು ಅದನ್ನ ಮಾಡಬೇಕು ಕೆಲವು ಕಡೆ ನಾನು ಚಿಕ್ಕದಾಗ ಸೇಲ್ಸ್ ಮಾಡಬೇಕು ಅಂತ ಇರುತ್ತೆ ಕೆಲವಾಗ ಕೆಲವು ಕಡೆ ದೊಡ್ಡದಾಗಿ ಮಾಡಬೇಕು ಅಂತ ಇರುತ್ತೆ ಕೆಲವು ಕಡೆ ಟಾಪಾಲಜಿ ಚೇಂಜ್ ಆಗಿರುತ್ತೆ ಆಗುತ್ತೆ ಸ್ಟ್ರಕ್ಚರಲ್ ಗ್ರಿಡ್ ಇರುತ್ತೆ ಅನ್ಸ್ಟ್ರಕ್ಚರಲ್ ಗ್ರಿಡ್ ಇರುತ್ತೆ ಈ ಥರ ತುಂಬ ಬರುತ್ತೆ ಸೊ ನಾನೇನು ಮಾಡ್ತೀನಿ ಅದನ್ನೆಲ್ಲ ಮಾಡಿ ನೆಕ್ಸ್ಟ್ ಬರೋದು ಬೌಂಡ್ರಿ ಕಂಡೀಷನ್ಸ್ ಬೌಂಡ್ರಿ ಕಂಡೀಷನ್ಸ್ ನಾನು ಕೊಡ್ತೀನಿ ಫಾರ್ ಎಕ್ಸಾಂಪಲ್ ವಾಲ್ ಹತ್ರ ಸ್ಲಿಪ್ ಇರೋಲ್ಲ ಅಂತ ನಾನೊಂದು ಬೌಂಡ್ರಿ ಕಂಡೀಷನ್ ಕೊಡ್ತೀನಿ ವಾಲ್ ಅವೇ ಕೋರ್ಸ್ ಆಗಿರುತ್ತೆ ಅಂತ ಇನ್ನೊಂದು ಬೌಂಡ್ರಿ ಕಂಡೀಷನ್ ಕೊಡ್ತೀನಿ ಆ ಥರ ಎಲ್ಲ ಮಾಡಿ ನಾನು ನಾನು ಅನಾಲಿಸಿಸ್ ಮಾಡ್ತೀನಿ ಒಂದು ಪಾಠ ನಾನು ಅನಾಲಿಸಿಸ್ ಮಾಡ್ತೀನಿ ಅನಾಲಿಸಿಸ್ಗೆ ಸಬ್ಜೆಕ್ಟ್ ಮಾಡ್ತೀನಿ ಇದು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡೋದು ಅದು ಏನು ಮೆಟೀರಿಯಲ್ ಇಂಟಿಗ್ರಿಟಿ ಒಂದು ಡ್ರೋನ್ ಇಂಟಿಗ್ರಿಟಿ ಇದನ್ನ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಈ ಕಡೆ ದ ರಿಯಲ್ ಹೀರೋಸ್ ಒಂದು ಡ್ರೋನ್ ಮಾಡೋದಕ್ಕೆ ರಿಯಲ್ ಹೀರೋಸ್ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ ದ ರಿಯಲ್ ಹೀರೋಸ್ ಇನ್ ಡ್ರೋನ್ ಮೇಕಿಂಗ್ ಇಸ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಪೀಪಲ್ ಆ್ಯಂಡ್ ಮೇ ಬಿ ಸಿ ಎಸ್ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಈ ಮೂರು ದೇ ಆರ್ ದ ರಿಯಲ್ ಹೀರೋಸ್ ದೇ ಆರ್ ದ ಹಾರ್ಟ್ ಆಫ್ ಅ ಡ್ರೋನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಫೀಲ್ಡ್ ಅದನ್ನ ಯಾಕೆ ಹೇಳ್ತೀನಿ ಅಂದರೆ ಇವಾಗ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಾನೊಂದು ಕೋಡ್ ಓದಬೇಕು ಅಂತ ಹೇಳಿದ್ರೆ ನನಗೆ ಈಕ್ವೇಷನ್ಸ್ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ಯಾವ ವೇರಿಯೇಬಲ್ಸ್ನ ನಾನು ಡಿಕ್ಲೇರ್ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಈ ಕ್ವೆಶನ್ಸ್ ನೋಡಿದ್ರೆ ಸಾಕು ನನಗೆ ಬಟ್ ಬಟ್ ನಂದು ಲಾಜಿಕ್ ಓರಿಯೆಂಟೆಡ್ ಅಲ್ಲ ಬಟ್ ನಾವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಸೆಲ್ಗೆಲ್ಲ ಬಂದರೆ ಅವರು ಸಿವಿಯರ್ಲಿ ಲಾ ಲಾಜಿಕ್ ಓರಿಯೆಂಟೆಡ್ ಇರುತ್ತೆ ನನಗೆ ಅಷ್ಟೊಂದು ಟರ್ಮಿನಾಲಜಿಸ್ ಗೊತ್ತಿಲ್ಲ ಬಿಕಾಸ್ ನನ್ನ ಬ್ಯಾಕ್ ಗ್ರೌಂಡ್ ಅದಲ್ಲ ಬಟ್ ಯು ನೋ ದೇ ಹ್ಯಾವ್ ಆಲ್ ದಿಸ್ ಲ್ಯಾಚಸ್ ಇರುತ್ತೆ ವೆರಿಲಾಗ್ ಆಪ್ರೇಟರ್ಸ್ ಅಂತ ಇರುತ್ತೆ ಅದಾದ್ಮೇಲೆ ದೇ ಹ್ಯಾವ್ ದಿಸ್ ಲೂಪ್ಸ್ ಇರುತ್ತೆ ಆಮೇಲೆ ಅದು ಕ್ಲಾಕು ಎಜ್ಜು ಸಿಗ್ನಲ್ ಇಲ್ಲಿ ಪಾಸಾದರೆ ಝೀರೋ ಟು ಒನ್ ಆ ಥರ ಎಲ್ಲ ಇರುತ್ತೆ ಅದು ಇಟ್ ಇಸ್ ಕಂಪ್ಲೀಟ್ಲಿ ಲಾಜಿಕ್ ಓರಿಯೆಂಟೆಡ್ ಲಾಜಿಕ್ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಅದು ನಾವು ಅರ್ಥ ಮಾಡಿಕೊಂಡು ಮಿಸ್ಟೇಕ್ ಇಲ್ಲದೆ ಮಾಡೋದಕ್ಕೆ ತುಂಬ ಟೈಮ್ ಬೇಕು ಇವಾಗಲೂ ಎಷ್ಟೊಂದು ಜನ ತುಂಬ ಹೈ ಪೋಸ್ಟಲ್ಲಿರೋರು ಇವಾಗಲೂ ಮಿಸ್ಟೇಕ್ ಮಾಡ್ತಾರೆ ಈ ಥರ ಲಾಜಿಕ್ನ ತಿಳ್ಕೊಂಡು ನಾವು ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ತೀವಿ ಈ ಎಲ್ಲ ಲಾಜಿಕ್ನ ತಿಳ್ಕೊಂಡು ನಾವು ಒಂದು ಡ್ರೋನ್ ಪ್ರೋಗ್ರಾಮಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಓಕೆ ಫಾರ್ ಎಕ್ಸಾಂಪಲ್ ಡ್ರೋನ್ ನಾವು ಪ್ರೋಗ್ರಾಮಿಂಗ್ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಯಿತು ಈ ಎಲ್ಲ ಪಾರ್ಟ್ಸ್ನ ಇಂಟಿಗ್ರೇಟ್ ಮಾಡಿ ನಾವು ಇಂಟಿಗ್ರೇಟ್ ಮಾಡಿ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಟೆಸ್ಟ್ ಮಾಡಲ್ಲ ಏನು ಮಾಡ್ತೀವಿ ಕಂಪ್ಯೂಟೇಷನಲ್ ಸ್ಪೇಸ್ ಆರ್ ವರ್ಚುವಲ್ ಸ್ಪೇಸ್ ಅಂತ ಕರಿತೀವಿ ನಮ್ಮ ಸಿಸ್ಟಮಲ್ಲಿ ನಾರ್ಮಲ್ ಒಂದು ನಾರ್ಮಲ್ ಎನ್ವೈರಮೆಂಟಲ್ಲಿ ಹೇಗೆ ಓಡುತ್ತೆ ಒಂದು ಡ್ರೋನ್ ಹೇಗೆ ಮೂವ್ ಆಗುತ್ತೆ ಅದನ್ನು ನಾವು ಸಿಮ್ಯುಲೇಟ್ ಮಾಡ್ತೀವಿ ಅದೇ ಕಂಡೀಷನ್ಸಲ್ಲಿ ನಾವು ಸಿಮ್ಯುಲೇಟ್ ಮಾಡ್ತೀವಿ ಸಿಮ್ಯುಲೇಟ್ ಮಾಡಿದ ತಕ್ಷಣ ನಮಗೆ ವ್ಯಾಲ್ಯೂಸ್ ಬರುತ್ತೆ ನಾನು ಅವತ್ತು ಏನು ಕೇಳಿದೆ ಕ್ವೆಶನ್ ಲಿಫ್ಟ್ ಆ್ಯಂಡ್ ಡ್ರ್ಯಾಗ್ ಅದು ಇಲ್ಲೇ ಬರೋದು ಸಿಮ್ಯುಲೇಷನ್ಸಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಓಹ್ ಇಷ್ಟು ಲಿಫ್ಟ್ ಇದೆ ಇಷ್ಟು ಡ್ರ್ಯಾಗ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಆನ್ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ ಆನ್ ಫೀಲ್ಡ್ ಟೆಸ್ಟಿಂಗ್ ಅಂತ ಹೇಳಿದ್ರೆ ಎರಡು ಥರ ಬರುತ್ತೆ ಇವಾಗ ನಾನು ಒಂದು ಏರ್ಕ್ರಾಫ್ಟ್ ಡಿಸೈನ್ ಮಾಡಬೇಕಂದ್ರೆ ವಿನ್ ಟನಲ್ ಟೆಸ್ಟ್ಸ್ ಮಾಡ್ತೀನಿ ನಾನು ಅದೇ ಥರ ಡ್ರೋನಿಗೆ ಯಾವುದೋ ಇರ್ಬೋದೇನೋ ಅದು ನನಗೆ ಸರಿ ಇನ್ಫಾರ್ಮೇಷನ್ ಇಲ್ಲ ಸೊ ಡ್ರೋನಿಗೆ ಅದೇ ಥರ ಪರ್ಟಿಕ್ಯುಲರ್ ಒಂದು ಟೆಸ್ಟ್ ಮಾಡ್ತೀವಿ ಸೊ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ನಮ್ಮ ಹತ್ರ ಇರುತ್ತೆ ಸಿ ಎಫ್ ಡಿ ವ್ಯಾಲ್ಯೂಸ್ ಇರುತ್ತೆ ನಮ್ಮ ಹತ್ರ ಸೊ ಎರಡು ಕಂಪೇರ್ ಮಾಡ್ತೀವಿ ಎರಡು ಕಂಪೇರ್ ಮಾಡ್ತೀವಿ ನೋಡ್ತೀವಿ ಒಂದು ಎರಡು ಬಂದಿರುತ್ತೆ ಇನ್ನೊಂದು ಐದು ಬಂದಿದ್ರೆ ಎರಡು ಮೂರು ಅಂತ ಅರ್ಥ ಆ ಮೂರನ್ನ ಅದು ಫೀಡ್ಬ್ಯಾಕ್ ಆಗುತ್ತೆ ಮೀನ್ಸ್ ನೆಕ್ಸ್ಟ್ ಟೈಮ್ ಇಟ್ರೇಷನ್ಗೆ ಅದು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಇದು ಲೂಪ್ ದಿಸ್ ಈಸ್ ದಿಸ್ ಈಸ್ ದ ಲೈಕ್ ಒಂದು ನಾರ್ಮಲ್ ಡ್ರೋನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ನಾನು ಸಿಂಪಲಾಗಿ ಹೇಳಿದ್ದೀನಿ ಬಟ್ ಒಂದೊಂದು ಪ್ರೊಸೆಸ್ನು ತುಂಬ ಕಷ್ಟ ತುಂಬ ಟಿ ಡಿ ಎಸ್ ತುಂಬ ಟೈಮ್ ತಗೊಳುತ್ತೆ ಯಾವುದು ಒಂದಿನ್ದಲ್ಲಿ ಆಗೋ ಅಂಥದ್ದಲ್ಲ ಸೊ ನೆಕ್ಸ್ಟು ಏನು ನೆಕ್ಸ್ಟ್ ಕ್ವೆಶನ್ ಏನು ಏನಂತ ಹೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಎಲ್ಲರೂ ವೇಟ್ ಮಾಡ್ತಿರೋದು ಸರ್ ಮೇಲ್ ಬಂತ ಸರ್ ಮೇಲ್ ಬಂತ ಕ್ವೆಶನ್ ಸೊ ನನಗೆ ಯಾವುದೇ ತರಹದ ಮೇಲ್ ಕೂಡ ಬಂದಿಲ್ಲ ಅದು ಬರುವುದಿಲ್ಲ ಅದು ಬಂದರೂ ನಾನು ಎಕ್ಸೆಪ್ಟ್ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಫಸ್ಟೇ ಹೇಳಿದೆ ಬ್ಯಾಕ್ಗ್ರೌ ಇದೆಲ್ಲ ಜನರಲ್ ನಾಲೆಜ್ ಅಲ್ಲ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ಐ ಕ್ಯೂ ಇದ್ರೂ ಸ್ಕಿಲ್ ಇಲ್ಲ ಅಂದರೆ ಈ ಥರ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದರೆ ಇವಾಗ ನಾನು ನಿಮ್ಮ ಹತ್ರ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಟೆಕ್ನಿಕಲ್ ಬಗ್ಗೆ ನಾನು ನೋಡಿ ಇಷ್ಟು ದೊಡ್ಡ ಬುಕ್ಕು ಓದಿದ್ದೀನಿ ಓದಿರ್ಬೇಕು ನಾನು ಇಷ್ಟೊಂದು ಕಂಫರ್ಟಬಲ್ ಆಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ರಿಸರ್ಚ್ ಆ ಥರ ಇಷ್ಟು ಟು ಓದ್ಬಿಟ್ಟು ನಾನು ಮಿಸ್ಟೇಕ್ಸ್ ಮಾಡ್ತೀನಿ ದ್ಯಾಟ್ ಮೀನ್ಸ್ ಐಮ್ ನಾಟ್ ಪರ್ಫೆಕ್ಟ್ ಅದೇ ಥರ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಜನರಲ್ ನಾಲೆಡ್ಜ್ ಮೇಲೆಲ್ಲ ಇದನ್ನ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸ್ಕಿಲ್ ಬೇಕು ಸ್ಕಿಲ್ ಈಸ್ ಇಂಪಾರ್ಟೆಂಟ್ ಸ್ಕಿಲ್ ಇಲ್ಲದೆ ಮಾಡೋಕ್ಕಾಗಲ್ಲ ಆಮೇಲೆ ಒಂದು ವರ್ಷದಲ್ಲಿ ಮಾಡುವಂಥದ್ದ ಕೆಲಸಗಳಲ್ಲ ಇದು ಒಬ್ಬನೇಗಲ್ಲ ಒಬ್ಬನಿಗಲ್ಲ ಆಗೋದೇ ಇಲ್ಲ ಇದು ಇಟ್ ಈಸ್ ಕಂಪ್ಲೀಟ್ಲಿ ಇನ್ಹ್ಯೂಮೈನ್ ಚಾನ್ಸೇ ಇಲ್ಲ ಇದು ಚಾನ್ಸೇ ಇಲ್ಲ ಇದು ಅದಾದ ನಾನು ಯಾಕೆ ಇಷ್ಟೊಂದು ಕಂಫ್ ಕಂಫರ್ಟಬಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸೊ ಸೆಕೆಂಡ್ ಕ್ವಶನ್ ಕ್ಲಿಯರ್ ಆಯಿತು ನನಗೆ ಯಾವುದೇ ಮೇಲೆ ಬಂದಿಲ್ಲ ಬರೋದೂ ಇಲ್ಲ ಅದು ನಾನು ಎಕ್ಸೆಪ್ಟು ಮಾಡಲ್ಲ ಬಿಕಾಸ್ ಒಬ್ಬ ವ್ಯಕ್ತಿ ಒಂದು ಸಿಂಪಲ್ ಕ್ವಶನ್ಗೆ ಆನ್ಸರ್ ಮಾಡೋಕೆ ಆಗ್ತಿಲ್ಲ ಅದಾದ್ಮೇಲೆ ಮೇಲೆ ನನಗೊಂದು ಹತ್ತು ದಿನ ಆದಮೇಲೆ ನನಗೆ ಅದಕ್ಕೆ ಆನ್ಸರ್ ಬಂತು ಅಂತ ಹೇಳಿದ್ರೆ ಯಾರು ಎಕ್ಸೆಪ್ಟ್ ಮಾಡ್ತಾರೆ ಅದನ್ನು ಸೊ ಡ್ಯಾಟ್ ಸೈಡ್ ನೆಕ್ಸ್ಟ್ ಕ್ವಶನ್ ನನಗೆ ಬಂದಿದ್ದು ಸರ್ ನೆಕ್ಸ್ಟ್ ಒಬ್ಬ ರಿಸರ್ಚ್ ಆಗಿ ನಾ ಒಬ್ಬ ರಿಸರ್ಚರ್ ಇವಾಗ ಏನೋ ಒಂದು ಇನೋವೇಶನ್ ಮಾಡಿದೆ ಇವಾಗ ರಿಸರ್ಚರ್ ಫೀಲ್ಡ್ಗೆ ಒಂದು ಬ್ಲ್ಯಾಕ್ ಲೇಬಲ್ ಇದೆ ತುಂಬ ರಿಸರ್ಚರ್ಸ್ ತುಂಬ ಆ್ಯಂಗ್ರಿಯಿಂದ ಇವಾಗ ಆಸ್ಟ್ರೇಲಿಯಾ ಯು ಎಸ್ ಇಂದ ಅಲ್ಲಿ ಕೆಲಸ ಮಾಡ್ತಿರೋರು ಪೋಸ್ಟ್ ಎಲ್ಲ ನನಗೆ ಕಾಲ್ ಮಾಡಿ ಹೇಳಿದ್ರು ಆ ಈ ಇವಾಗ ನಾವೇನು ನಾವೇನಾದರೂ ಒಂದು ಇನೋವೇಷನ್ ಮಾಡಿದ್ರೆ ನಮಗೆ ಅಪ್ರಿಸಿಯೇಷನ್ ಸಿಗುತ್ತಾ ಇಲ್ವಾ ಅಂತ ನಾನು ನಾನು ಓದಿದ್ದು ನನ್ನ ಸ್ಕೂಲ್ ಬಂದು ಕೇಂಬ್ರಿಡ್ಜಲ್ಲಿ ನಾನು ಓದಿದ್ದು ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನನಗೊಂದು ಫಂಟಾಸ್ಟಿಕ್ ಟೀಚರ್ ಇದ್ದರು ಅವರೇ ನನ್ನ ಇದುವರೆಗೂ ನನ್ನ ನನ್ನ ಇಲ್ಲಿವರೆಗೂ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರೇ ಅದಕ್ಕೆ ಇನ್ಸ್ಪಿರೇಷನು ಅವ್ರ ಹೆಸರು ಹೇಮಲತಾ ಅಂತ ಅವ್ರ ಸೈನ್ಸ್ ಕ್ಲಾಸಲ್ಲಿ ನನಗೆ ಎಲ್ಲರೂ ಯಾವಾಗಲೂ ಹೇಳ್ತಾ ಇದ್ರು ಎಲ್ಲರಿಗೂ ಹೇಳ್ತಾ ಇದ್ರು ಎವ್ರಿ ಸೈನ್ಸ್ ಕ್ಲಾಸ್ ಶುಡ್ ಹ್ಯಾವ್ ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ವೈ ಆ್ಯಂಡ್ ಹೌ ವೈ ಆ್ಯಂಡ್ ಹೌ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಏನೇನು ರಿಸರ್ಚ್ ಮಾಡ್ತೀವಿ ನಾವು ಏನಿನ್ ರಿಸರ್ಚ್ ಎರಡು ವರ್ಷ ಮೂರು ವರ್ಷ ನಾವು ಏನು ಕುತ್ಕೊಂಡು ಮಾಡ್ತೀವಿ ನಾವು ಅದಕ್ಕೆ ನಮಗೆ ತೋರಿಸ್ಕೊಳ್ಳೋದಕ್ಕೆ ಇರೋದು ಐದೇ ಪೇಜು ಆಪ್ಸ್ಟ್ರಾಕ್ಟಿಂದ ಹಿಡಿದು ರಿಸಲ್ಟ್ವರೆಗೂ ಅಷ್ಟೇ ನಾವು ತೋರ್ಸೋಕ್ಕಾಗೋದು ಯಾರಾದರೂ ಅದು ನೋಡಿಬಿಟ್ಟು ನೀನು ಒಂದು ಮಿಸ್ಟೇಕ್ ಮಾಡಿದ್ಯಾ ರಿಸರ್ಚಲ್ಲಿ ಸ್ವಲ್ಪ ಕರೆಕ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಅಥವಾ ಜಾಸ್ತಿ ಕರೆಕ್ಟು ಸ್ವಲ್ಪ ತಪ್ಪು ಅಂತ ಇಲ್ಲ ತಪ್ಪು ತಪ್ಪು ಅಷ್ಟೇ ನೀವು ಸ್ವಲ್ಪ ತಪ್ಪಾಗ್ಬಿಟ್ಟು ರಿಸರ್ಚಲ್ಲಿ ಕೊಟ್ಟರೆ ಇಟ್ ಇಸ್ ಲೈಕ್ ಕಂಪ್ಲೀಟ್ ಜೀರೋ ನಿನಗೇನೂ ಬರಲ್ಲ ನೀನು ಮಾಡಿದ್ದೆಲ್ಲ ವೇಸ್ಟು ಅನ್ನೋದು ಸೊ ಯಾವುದೇ ರಿಸರ್ಚರಿಗೆ ನೀವು ಹೋಗ್ಬಿಟ್ಟು ಸರ್ ಇದು ಹೇಗೆ ಮಾಡಿದ್ರಿ ಇದು ಯಾತಕ್ಕೆ ಮಾಡಿದ್ರಿ ನೀವು ಅಂತ ಕೇಳಿದ್ರೆ ಅವರು ತುಂಬ ಖುಷಿಯಿಂದ ನಿಮಗೆ ತಲೆ ಕೆಟ್ಟು ಹೋಗೋವರೆಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನಿಜವಾದ ರಿಸರ್ಚರ್ಸ್ ನೀವೇ ನೀವೇ ಅನ್ಕೊಬೇಕು ಯಾಕಪ್ಪ ನಾವು ಈ ಕೇಳಿದ್ರು ಅಂತ ಬಿಕಾಸ್ ಅವ್ರು ಏನಂದರೆ ತುಂಬ ಕೆಲಸ ಮಾಡಿರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಟೈಮ್ ಸಿಗೋಲ್ಲ ಅವ್ನು ಕಾನ್ಫರೆನ್ಸ್ಗೆ ಹೋದ್ರೆ ಐದು ನಿಮಿಷದಲ್ಲಿ ಮುಗಿಸಿ ಅಂತ ಹೇಳ್ತಾರೆ ಸೊ ದಟ್ ಈಸ್ ದಟ್ ಈಸ್ ದ ಓನ್ಲಿ ಈಗೋ ದಟ್ ವಿ ಹ್ಯಾವ್ ದಟ್ ಯಾರು ನಮಗೆ ನಾವು ಮಾಡಿದ ಬಗ್ಗೆ ಕೇಳ್ತಾರೆ ಯಾರೋ ನಮ್ಮನ್ನ ಸೈಟ್ ಮಾಡ್ತಾರೆ ನಮ್ಮ ಈ ನಮ್ಮ ರಿ ಮಾಡಿರೋ ರಿಸರ್ಚ್ ಬಗ್ಗೆ ಯಾರೋ ಒಬ್ರು ಕೇಳ್ತಾರೆ ಅಷ್ಟೇ ಇರೋದು ಸೊ ದಟ್ ಬೀಯಿಂಗ್ ಸೆಡ್ ಸೊ ಮೋಸ್ಟ್ಲಿ ಇದು ನನ್ನ ಒಪೀನಿಯನ್ ಅಂತ ನಾನು ಹೇಳ್ತಿಲ್ಲ ಸೊ ಐ ಥಿಂಕ್ ಮೋಸ್ಟ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು ಐ ಥಿಂಕ್ ದೇ ವಿಲ್ ಅಗ್ರಿ ವಿತ್ ಮೀ ಇವಾಗ ಹೇಳಿರೋದು ನಾನು ಟೆಕ್ನಿಕಲಾಗಿ ನಾನು ಏನು ಹೇಳೋದ್ನೋ ಅದ್ರ ಜೊತೆ ನೀವು ಅಗ್ರಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ

ಬಟ್ ಮೊನ್ನೆಯಿಂದ ನನಗೆ ಯಾರೋ ಅಣ್ಣ ಮಗ ಮಚ್ಚ ಅಣ್ಣ ಆ ಥರ ಎಲ್ಲ ಹೇಳಿದ್ರು ನಂಗೆ ತುಂಬ ಆಯಿತು ಲೈಫಲ್ಲಿ ನನಗೆ ತುಂಬ ದೊಡ್ಡ ಫ್ಯಾಮಿಲಿ ಸಿಗ್ತೇನೋ ಅಷ್ಟು ಖುಷಿ ಆಯಿತು ಆ್ಯಂಡ್ ಈ ಲೈಕ್ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ದಟ್ ಒಬ್ಬ ಒಬ್ಬನ ಬೀಳಿಂದ ನನ್ನ ಏಳಿಗೆ ಆಗ್ತಿದೆ ಅಂತ ಅದು ಅದು ಇದ್ದೇ ಇದೆ ಬಿಕಾಸ್ ನನಗೆ ಒಂದು ಒಬ್ಬರು ಮೆಸೇಜ್ ಮಾಡಿದ್ರು ಅವರು ನನಗೆ ಹೇಳಿದ್ರು ಲೈಕ್ ಅವರು ಸಣ್ಣ ಎಕ್ಸ್ಪೈರ್ ಆಗಿದ್ದಾರೆ ಲೈಕ್ ಅವನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದ ಆ್ಯಂಡ್ ಅವ್ರು ನನಗೆ ಹೇಳಿದ್ರು ಮೋಸ್ಟ್ಲಿ ಅವನು ಇದ್ದಿದ್ದರೆ ಅವ್ನು ನಿನ್ ನಿಂತರೇ ಮಾತಾಡ್ತಿದ್ನೇನೋ ಕೋಣೋ ಅಂತ ನಂಗೆ ತುಂಬ ಅದು ಒಂಥರ ಹರ್ಟ್ ಆಯ್ತು ನನಗೆ ಬಟ್ ದೆನ್ ಅಗೇನ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಲೈಕ್ ನಿತ್ ಎಲ್ಲರಿಗೂ ನಾನು ಕನ್ನಡಿಗರಿಗೆ ನನ್ನ ನಿಜವಾಗ್ಲೂ ಇಲ್ಲಿವರೆಗೂ ನೀವು ದರ್ಶನ್ ಬರಲೇಬೇಕು ನೀನು ನೀನು ಬರೋ ಗಂಟ ನಮಗೆ ಕನ್ಕ್ಲೂಷನ್ ಸಿಗಲ್ಲ ಅಂತ ಹೇಳಿದವ್ರಿಗೆ ನಂದು ಒಂದೇ ರಿಕ್ವೆಸ್ಟ್ ಇರೋದು ತಪ್ಪಾಗಿದೆ ಪ್ಲೀಸ್ ಫಗಿವ್ ಮಾಡಿ ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಹೇಟ್ ಮಾಡೋದು ನಮ್ಮ ಗುಣ ಅಲ್ಲ ನಾವು ಕನ್ನಡಿಗರು ನಾವು ಹೇಟ್ ಮಾಡಬಾರದು ತಪ್ಪು ಮನ್ ತಪ್ಪು ನಡೆದಿದೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಓದಲಿ ಡೈನಾಮಿಕ್ಸ್ ಓದಲಿ ಮೆಕ್ಯಾನಿಕ್ಸ್ ಓದ್ಲಿ ಕೈನಾಮೆಟಿಕ್ಸ್ ಓದಲಿ ಅಚೀವ್ ಮಾಡಲಿ ಖುಷಿ ನಾವು ಕ ನಮ್ಮ ಕರ್ನಾಟಕಕ್ಕೆ ಮಾಡಿದೆ ಬೇರೆ ಎಲ್ಲಿ ಮಾಡೋಕ್ಕೆ ಇದು ಇದಾಗುತ್ತೆ ಒಬ್ಬ ಕರ್ ಕನ್ನಡಿಗ ಇಷ್ಟು ಒಂದು ವರ್ಲ್ಡ್ ಸ್ಟೇಜಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾನಂದರೆ ನಾನು ನಮಗೆ ಎಲ್ಲರಿಗೂ ಹೆಮ್ಮೆ ಆಗುತ್ತೆ ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೊನ್ನೆಯಿಂದ ತುಂಬ ತುಂಬ ಇಂಟರ್ವ್ಯೂಸ್ಗೆಲ್ಲ ಕರೆದಾಗ ನಾನು ರಿಜೆಕ್ಟ್ ಮಾಡಿದೆ ಓನ್ಲಿ ರೀಸನ್ ಬೀಯಿಂಗ್ ಈ ಥರ ವಿಷಯ ಎಲ್ಲ ಸ್ಪ್ರೆಡ್ ಆಗಬಾರ್ದು ಯಾಕಂದರೆ ಇದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಆಗ್ತಾ ನಮ್ಮ ಸ್ಟೇಟಿಗಿನ ವ್ಯಾಲ್ಯೂನೇ ಡೌನ್ ಆಗೋದು ಸೊ ಇದೆಲ್ಲ ಸ್ಪ್ರೆಡ್ ಆಗಬಾರ್ದು ದಿಸ್ ಶುಡ್ ಸ್ಟಾಪ್ ನಿಮಗೆ ಇವಾಗ ಕನ್ಕ್ಲೂಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ನೀವು ಕೇಳ್ದಂಗೆ ದರ್ಶನೇ ಬಂದು ಮಾತಾಡಿರೋದು ಟೆಕ್ನಿಕಲಾಗಿ ಆಗಿ ಮೆಕ್ಯಾನಿಕಲಲ್ಲಿ ನಾನು ತಪ್ಪು ಮಾಡಿರಲ್ಲ ನನಗೆ ಗೊತ್ತು ನಾನು ರಿಸರ್ಚ್ ಅದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ನಾನು ಏನೋ ತಪ್ಪು ಹೇಳಿದ್ರೆ ಸೊ ನೀವು ನನ್ನ ಕರೆಕ್ಟ್ ಮಾಡಿ ಈ ಥರ ಮಾಡು ಈ ಥರ ಕಣೋ ನೀನು ಹೇಳಿದ ತಪ್ಪು ಅಂತ ಇದು ಮಾಡಿ ಐ ಆಮ್ ವೆರಿ ಅಪ್ರೋಚಬಲ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ನಿಮ್ಮ ಹತ್ರ ಸೊ ಯು ಕ್ಯಾನ್ ಟೆಕ್ಸ್ಟ್ ಮೀ ವೆರಿ ಹ್ಯಾಪಿ ಬಟ್ ನಾನು ಹೇಳಿ ಕೇಳೋದು ಒಂದೇ ಇಷ್ಟು ಆ್ಯಂಡ್ ಒಂದು ಹೇಳಬೇಕು ಕರ್

ಅದಕ್ಕೆ ನಾನು ಲ್ಯಾಬ್ನ ನಾನು ಫೋನ್ನ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ಸೊ ಬರ್ತಿತ್ತು ತುಂಬ ಸರ್ ಪ್ಲೀಸ್ ಇಂಟರ್ವ್ಯೂಗೆ ಬನ್ನಿ ಅದಕ್ಕೆ ಬನ್ನಿ ಇದಕ್ಕೆ ಬನ್ನಿ ಅಂತ ನಾನು ಹೇಳಿದೆ ಸಿ ದಿಸ್ ಇಸ್ ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಥಿಂಗ್ ಈಗ ಇಂಟರ್ವ್ಯೂ ಮಾಡೋದ್ರಿಂದ ತುಂಬ ಜಾಸ್ತಿ ಇದು ಎಸ್ಕ್ಯುಲೇಟ್ ಆಗುತ್ತೆ ಸೊ ನಾನೇ ಲೈವಿಗೆ ಹೋಗ್ತೀನಿ ನಾನೇ ಮಾತಾಡ್ತೀನಿ ನಾನು ಬರಬೇಕು ಅಂತ ಜನ ಕೇಳಿರೋದು ನಾನೇ ಬರ್ತೀನಿ ಐ ಥಿಂಕ್ ದಿಸ್ ಈಸ್ ಅ ಪ್ರಾಪರ್ ಕನ್ಕ್ಲೂಷನ್ ಆ್ಯಂಡ್ ದೇ ಆರ್ ಆಸಮ್ ಸೊ ನಾನು ಅವ್ರಿಗೆ ಕೈ ಮುಗ್ದು ಕೇಳ ಕೇಳ್ಕೊತೀನಿ ಸೊ ಪ್ಲೀಸ್ ಜನರ ಜನರಿಗೆ ಲೈಕ್ ಈ ಥರ ಅವನ ಮೇಲೆ ಹೇಟ್ ಬೇಡ ಆ ಈ ಮಾಡಿ ಈ ಸಿಚ್ಯುವೇಶನ್ ಬಗ್ಗೆ ಹೇಟ್ ಬೇಡ ಸೊ ಲೆಟಸ್ ಫಗಿವ್ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಸೂತ್ಕ ಇದೆ ನಮಗೆ ಇವಾಗ ಕೊರೋನಾ ಅನ್ನೋದು ನಾವು ಅದನ್ನ ಗೆಲ್ಲೋಣ ಫಸ್ಟು ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಅದು ನಾವು ಚೆನ್ನಾಗಿದ್ದರೆ ನೆಲ್ಲ ಮಾಡ್ಬೋದು ಸೊ ಅದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅದೇನೂ ಗೊತ್ತಿಲ್ಲ ಇವತ್ತು ಅನ್ನಿಸ್ತಿದ್ದೆ ದರ್ಶನ್ ನಾನು ಏನಾದರೂ ಹೇಳಿದ್ರೆ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ ಫೋರ್ಟಿ ಪರ್ಸೆಂಟ್ ಆಫ್ ದ ಜನ ನನ್ನ ಮಾತು ಕೇಳಿ ಸ ದರ್ಶನ್ ಹೇಳ್ತಾ ಇದ್ದಾನೆ ಸೊ ವಿ ಶುಡ್ ಫ ಗಿವ್ ಅಂತ ಅನ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಪ್ಲೀಸ್ ಕೈಮುಕ್ತಿ ಕೇಳ್ಕೊತೀನಿ ಒಬ್ಬ ಒಬ್ಬ ನಿಮ್ಮ ನೀವೇ ಹೇಳ್ದ ಹೇಳಿದ್ದೀರ ಅಣ್ಣ ಮಗ ಮಚ್ಚ ಬ್ರೋ ಡೂಡ್ ಕಡೆಯಿಂದ ಬರ್ತಿದೆ ಸೊ ಪ್ಲೀಸ್ ಲೆಟ್ ಇಸ್ ವರ್ಗಿವ್ ಲೆಟ್ ಇಸ್ ವರ್ ಗೆಟ್ ಲೆಟ್ ಇಸ್ ಮೂವ್ ಆನ್ ಸೊ ಇಲ್ಲಿವರೆಗೂ ನಾನು ಮಾತಾಡಿದ್ದು ಆ ಇನ್ಸಿಡೆಂಟ್ ಬಗ್ಗೆ ಸೊ ನಾನು ಇನ್ನೂ ಸ್ವಲ್ಪ ಮಾತಾಡ್ತೀನಿ ದಟ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್ ಸೊ ಇವಾಗ ನಾನು ಹೇಳ್ದಂಗೆ ಮುಗೀತಿದು ನಾನು ಇದ್ರ ಬಗ್ಗೆ ತಿರ್ಗಾ ಮಾತಾಡಲ್ಲ ಸೊ ನಿಮಗೆ ಬೇಕಾಗಿರೋ ಕನ್ಕ್ಲೂಷನ್ ನಾನು ಕೊಟ್ಟಿದ್ದೀನಿ ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಮಾತಾಡೋದು ತುಂಬ ಜನ ನನಗೆ ಲೈಕ್ ಸರ್ ನಾವು ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀವಿ ನಾವು ಈ ಥರ ಮಾಡ್ತಾ ಇದ್ದೀವಿ ಹೌ ಕ್ಯಾನ್ ವಿ ನಮಗೆ ಅಡ್ವೈಸ್ ಬೇಕು ಆ ಥರ ಇದು ನಾನು ನಾನು ಹೇಳಿದೆ ಸರ್ ನೀವೆಲ್ಲ ತುಂಬ ದೊಡ್ಡವರು ನನ್ನ ಪ್ಲೀಸ್ ಯಾರು ಸರ್ ಅಂತೆಲ್ಲ ಅಡ್ರೆಸ್ ಮಾಡಿಬಿಡಿ ಆ್ಯಮ್ ಜಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಆಫ್ ಓಲ್ಡ್ ಅಬೋ ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ಅಷ್ಟೆ ಅಷ್ಟೇ ಇರೋದು ನಾನು ಏನು ಮಾಡದಿರೋ ಕೆಲಸ ಎಲ್ಲ ಏನು ಮಾಡಿಲ್ಲ ನಾನು ಅಬೋ ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ಅಷ್ಟೇ ಬಟ್ ನನಗೆ ಗೊತ್ತಿರೋದ್ರ ಬಗ್ಗೆ ನೀವು ಏನು ಕೇಳಿದ್ರು ಐ ಆಮ್ ರೆಡಿ ಟು ಹೆಲ್ಪ್ ಯು ಆಲ್ ಆ್ಯಂಡ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನನ್ನ ಲ್ಯಾಬಲ್ಲಿ ನನ್ನ ಪಕ್ಕ ಇದೊಂದು ಹೇಳಬೇಕು ನನ್ನ ಲ್ಯಾಬಲ್ಲಿ ನನ್ನ ಪಕ್ಕ ನಿಕೋಲಸ್ ಅಂತ ಕೂತ್ಕೋತಾನೆ ನಿಕೋಲಸ್ ಜಾರ್ಡ್ ಇನ್ ಜಾಕ್ ಅಂತ ಫ್ರೆಂಚಿಂದ ಮೋಸ್ಟ್ ಅಮೇಝಿಂಗ್ ಪರ್ಸನ್ ಐ ಥಿಂಕ್ ನನ್ನ ಕೇಳಿದ್ರೆ ನನಗೆ ಗೊತ್ತಿರೋದ್ರಲ್ಲಿ ಹೀ ಈಸ್ ದ ಮೋಸ್ಟ್ ನಾಲೆಜಬಲ್ ಪರ್ಸನ್ ನನಗೆ ಗೊತ್ತಿರೋದು ಸುಮ್ಮನೆ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳಿದೆ ನಾನು ಒಂದು ಟೆನ್ ಪರ್ಸೆಂಟು ಇಲ್ಲ ಅನ್ಕೊ ನಾನು ಅಂತ 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 ಅಂದ್ಕೋತೀನಿ ನಿಮಗೇನಾದರೂ ಆ ಥರ ಡೌಟ್ ಇದ್ದರೆ ನಾನು ಅವರ ಹತ್ರ ಕೇಳಿ ಅಥವಾ ನನ್ನ ಜೂನಿಯರ್ಸು ಅಥವಾ ನನ್ನ ಜೊತೆ ನನ್ನ ಜೂನಿಯರ್ಸಾಗಿ ಇಲ್ಲಿ ಕೆಲಸ ಮಾಡಿದವರು ಐ ಐ ಟಿ ತುಂಬ ಜನ ಇದ್ದಾರೆ ಐ ಐ ಟಿ ಡೆಲ್ಲಿ ಖಡಕ್ಪುರ್ ಕಾನ್ಪುರ್ ತುಂಬ ಕಡೆ ಇದ್ದಾರೆ ಐ ಕ್ಯಾನ್ ಹೆಲ್ಪ್ ಯು ವಿತ್ ದಟ್ ಆ್ಯಂಡ್ ನಾನು ನನ್ನ ರಿಸರ್ಚಲ್ಲಿ ಇನ್ವಾಲ್ವ್ ಆಗ್ತೀನಿ ಆ್ಯಂಡ್ ವೆನ್ ಐ ಕಮ್ ಬ್ಯಾಕ್ ಲೈಕ್ ಮೇ ಬಿ ನೆಕ್ಸ್ಟ್ ಇಯರ್ ಐ ಎಸ್ ಟಿ ಎಸ್ ಎಲ್ ನಂದು ಒಂದು ಕಾನ್ಫರೆನ್ಸ್ ನಾನು ಪೇಪರ್ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್ ಆ್ಯಂಡ್ ನನ್ನ ನಿಜಲು ಆ್ಯಂಡ್ ಕರ್ನಾಟಕಕ್ಕೆ ಬಂದಾಗ ಎಲ್ಲರೂ ಹೇಳ್ತೀವ್ರಿ ಸರ್ ಪ್ಲೀಸ್ ಬನ್ನಿ ನೀವು ಟೆಕ್ನಿಕಲ್ ಟಾಕ್ ಮಾಡಿ ಟೆಕ್ನಿಕಲ್ ಟಾಕ್ ಮಾಡಿ ನಮ್ಮ ಕಾಲೇಜಲ್ಲಿ ಖಂಡಿತ ಬರ್ತೀನಿ ನನ್ನ ರಿಸರ್ಚ್ ಒಳ್ಳೆ ಫೇಸಲ್ಲಿದ್ದರೆ ನಾನು ಖಂಡಿತ ಬಂದು ಮಾತಾಡ್ತೀನಿ ಆ್ಯಂಡ್ ಒಂದು ಫೋರಮ್ ಆರ್ಗನೈಸ್ ಮಾಡಿ ಅಂತ ಹೇಳ್ತಾ ಇದ್ರು ಅದು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಎಲ್ಲ ಇಲ್ಲ ಬಟ್ ನನ್ನ ಕರ್ನಾ ಕರ್ನಾಟಕಕ್ಕೆ ವಾಪಸ್ ಬಂದಾಗ ನೀವು ಲೈಕ್ ಏನಾದರೂ ಇದು ಮಾಡಿ ಒಂದು ಡಿಸ್ಕಷನ್ ಏನಾದರೂ ಆರ್ಗನೈಸ್ ಮಾಡಿ ಕರೀರಿ ಖಂಡಿತ ನಾನು ಬರ್ತೀನಿ ಆ್ಯಂಡ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರ ಆ್ಯಂಡ್ ಅದು ನಾನು ನಾನು ವ್ಯಾಲ್ಯೂ ಮಾಡಲಿಲ್ಲ ಅಂದರೆ ದಟ್ ಈಸ್ ಸಿನ್ ಆನ್ ಮೈ ಪಾರ್ಟ್ ಸೊ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಇಟ್ ಯಾವಾಗಲೂ ನಾನು ಇದನ್ನು ಇಟ್ಕೊಂಡಿರ್ತೀನಿ ದೀಸ್ ಟೂ ಡೇಸ್ ವೇ ಆರ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ ಮೀ ಆ್ಯಂಡ್ ಐ ಹೋಪ್ ಯು ಸಪೋರ್ಟ್ ಮೀ ಇದನ್ನು ಹಾಗೆ ಇಟ್ಕೊಳ್ಳಿ ಮರಿಬೇಡಿ ಅಷ್ಟೇ ಕೇಳೋದು ಆ್ಯಂಡ್ ವಿದೌಟ್ ಬೀಯಿಂಗ್ ಸೆಡ್ ಅದೇ ಲಾಸ್ಟಲ್ಲಿ ಇದೊಂದೇ ನಾನು ಕೇಳ್ಕೊಳ್ಳೋದು ಲೆಟ್ಸ್ ಫರ್ಗೆಟ್ ದಿಸ್ ಇನ್ನೊಂದು ಇನ್ನೊಂದ್ಸತಿ ಇದ್ರ ಬಗ್ಗೆ ಮಾತಾಡಬೇಡಿ ತಪ್ಪಾಗಿದೆ ಆಗುತ್ತೆ ಸೊ ಲೆಟಸ್ಟ್ ಫರ್ ಗಿಫ್ ಆ್ಯಂಡ್ ಫರ್ ಗೆಟ್ ಎಲ್ಲರದ್ರಲ್ಲೂ ಎಲ್ಲಾರತ್ರನೂ ಇದೇ ಕೇಳೋದು ಕೇಳ್ಕೊಳ್ಳೋದು ಆಮೇಲೆ ಈ ಕೊರೋನಾ ಅನ್ನೋದು ತುಂಬ ಹರಡ್ತಾ ಇದೆ ಸೊ ಎಲ್ಲರೂ ಹುಷಾರಾಗಿರಿ ಟೇಕ್ ಕೇರ್ ಆ್ಯಂಡ್ ಐ ಹೋಪ್ ಯು ಆಲ್ ವೆರಿ ಹ್ಯಾಪಿ ಲೈಫ್ ಸೊ ಥ್ಯಾಂಕ್ ಯು ಆಲ್ ನಾನು ಇಲ್ಲಿಗೆ ನನ್ನ ಲೈವ್ ಸ್ಟ್ರೀಮ್ ಮುಗಿಸ್ತೀನಿ Thank you all for coming and uh, have a good night. Shubharatri, thank you.